ಹಾಯ್, ಹೇಗಿದ್ದೀರಾ? ಶಶಿ ಕಿಚನ್ಗೆ ಸ್ವಾಗತ ಎಲ್ಲರಿಗೂ. ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೇನೆ. ಇದು ಅರ್ಧ ಕೆ ಜಿ ಆಗುವಷ್ಟು ಬೆಂಡೆ ತಗೊಂಡಿದ್ದೇನೆ, ಸ್ವಲ್ಪ ಕರಿಬೇವು, ಒಂದು ಟೊಮೆಟೊ, ಎರಡು ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೇನೆ, ಮತ್ತು ಒಗ್ಗರಣೆಗೆ ಸಾಸಿವೆ, ಉಪ್ಪು, ಮೆಣಸಿನ ಹುಡಿ ಮತ್ತೆ ಅರಸಿನ. ಹೀಗೆ ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನಾನು ಬಾಣಲೆ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ತೇನೆ. ಎಣ್ಣೆ ಬಿಸಿಯಾಗಿದೆ, ನಾನೀಗ ಅದಕ್ಕೆ ಬೆಂಡೆಕಾಯಿಯನ್ನು ಹಾಕ್ತೇನೆ. ಚೆನ್ನಾಗಿ ಫ್ರೈ ಮಾಡಬೇಕು. ಹೀಗೆ ಮಾಡಿದ್ರೆ ಅದರ ಲೋಲೆ ಎಲ್ಲ ಹೋಗ್ತದೆ ನೋಡಿ. ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ, ಲೋಳೆ ಎಲ್ಲ ಬಿಡ್ತಾ ಬಂದಿದೆ. ಈಗ ನಾನು ಸ್ವಲ್ಪ ಅದಕ್ಕೆ ಅರಸಿನ ಹಾಕ್ತೇನೆ. ಅರಸಿನ ಹಾಕಿದ್ಮೇಲೆ ಚೆನ್ನಾಗಿ ಇದೆಲ್ಲ ಫ್ರೈ ಮಾಡಬೇಕು, ಎಲ್ಲ ಹೋಗ್ತದೆ. ಇದು ಲೋಳೆ ಎಲ್ಲ ಈಗ ನೋಡಿ ಕಾಣ್ತದೆ ನಿಮಗೆ ನೋಡಿ, ಇದೆಲ್ಲ ಈಗ ಫ್ರೈ ಮಾಡಿದರೆ ಹೋಗ್ತದೆ. ಹೀಗೆ ಮಾಡಿಕೊಂಡ್ರೆ ಮೊದಲಿಗೆ ಅದು ಮತ್ತೆ ಏನು ಲೋಳೆ ಲೋಳೆ ಆಗೋದಿಲ್ಲ, ತುಂಬ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ. ನೋಡಿ ಈಗ ಲೋಳೆ ಎಲ್ಲ ಹೋಗ್ತಾ ಬಂದಿದೆ, ನಿಮಗೆ ಗೊತ್ತಾಗ್ತದೆ ನೋಡಿ, ಏನೂ ಇಲ್ಲ. ನೋಡಿ ನಾನು ನಿಮಗೆ ತೋರಿಸ್ತೇನೆ, ಏನು ಲೋಳೆ ಇಲ್ಲ ನೋಡಿ, ಎಲ್ಲ ಲೋಳೆ ಹೋಗಿದೆ. ಇದು ಇಷ್ಟ ಆದರೆ ಸಾಕು, ನಾನೀಗ ಗ್ಯಾಸ್ ಆಫ್ ಮಾಡ್ತೇನೆ ನೋಡಿ. ನಾನೀಗ ಒಗ್ಗರಣೆಗೆ ಬಾಣಲೆ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ, ಮೂರು ಚಮಚದಷ್ಟು ನೋಡಿ, ಇಷ್ಟು ಎಣ್ಣೆ ಹಾಕಿದ್ದೇನೆ ನಾನು. ಈಗ ಸಾಸಿವೆ ಹಾಕ್ತೇನೆ. ಸ್ವಲ್ಪ ಕರಿಬೇವು ಹಾಕ್ತೇನೆ. ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕ್ತೇನೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿಯನ್ನು. ನೋಡಿ 5 ನಿಮಿಷ ಚೆನ್ನಾಗಿ ಒಗ್ಗರಣೆಯಲ್ಲಿ ಕಾಯಿಸಿ ಈಗ ನಾನು ಟೊಮೆಟೊವನ್ನು ಹಾಕ್ತೇನೆ. ಟೊಮೆಟೊ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಹಸಿರು ವಾಸನೆ ಹೋಗುವವರೆಗೆ ಫ್ರೈ ಮಾಡಬೇಕು, ಇಲ್ಲಾದರೆ ಅಷ್ಟು ಟೇಸ್ಟ್ ಆಗೋದಿಲ್ಲ. ಒಂದು 5 ನಿಮಿಷ ಹುರಿದ್ರೆ ಫುಲ್ ಫ್ಲೇಮ್ ಇಟ್ಟು 5 ನಿಮಿಷ ಹುರಿದ್ರೆ ಸಾಕಾಗ್ತದೆ. ಇದು ಸಹ ಹಾಗೆ ಟೊಮೆಟೊ ಸ್ವಲ್ಪ ಬಾಡೋವರೆಗೆ ಅಂದರೆ ಫ್ರೈ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿ, ಅದು ಗೊತ್ತಾಗ್ತದೆ ನಮಗೆ ಫ್ರೈ ಆದದ್ದು ಟೊಮೆಟೊ. ಸ್ವಲ್ಪ ಅರಸಿನ ಹಾಕ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ. ಈಗ ಮೆಣಸಿನ ಹುಡಿ ಹಾಕ್ತೇನೆ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿ. ನಾನು ಒಂದು ಸಣ್ಣ ಚಮಚದಲ್ಲಿ 1 ಚಮಚ ತಗೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ. ಒಂದು ಚಮಚದಷ್ಟು ಉಪ್ಪು ಹಾಕ್ತೇನೆ ನಾನು.
ಈಗ ಫ್ರೈ ಮಾಡಿಟ್ಟ ಬೆಂಡೆಕಾಯಿಯನ್ನು ಹಾಕ್ತೇನೆ. ನೋಡಿ, ಬೆಂಡೆಕಾಯಿ ಫ್ರೈ ಮಾಡಿಟ್ಟದ್ದು. ನೋಡಿ, ಸ್ವಲ್ಪ ಸಹ ಲೋಳೆ ಇಲ್ಲ ಅದರದ್ದು. ಈಗ ನಾನು ಅದಕ್ಕೆ ಮಸಾಲೆಗೆ ಹಾಕ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಿಕ್ಸ್ ಮಾಡಿದ್ದೇನೆ ಚೆನ್ನಾಗಿ. ಈಗ ಮುಚ್ಚಳ ಇಟ್ಟು ಬಿಡ್ತೇನೆ. ಇದು ಬೇಯ್ತಾ ಉಂಟು, ಫಾಸ್ಟ್ ಆಗಿ ಇಡಬೇಡಿ ಗ್ಯಾಸನ್ನು, ಸ್ಲಿಮ್ ಅಲ್ಲಿ ಇಡಿ. ಈಗ ನಾನು ಬೇಯಲಿಕ್ಕೆ ಬಿಟ್ಟಿದ್ದೇನೆ, ಮುಚ್ಚಳ ಇಟ್ಟು ಬಿಡ್ತೇನೆ. ಈಗ ಆಗಿದ ನೋಡುವ. ಇದು ಜಾಸ್ತಿ ಬೇಯುವುದು ಬೇಡ, ಫಸ್ಟಿಗೆ ಫ್ರೈ ಆಗಿದೆಲ್ಲ, ಇದು ಬೆಂದಿದೆ ನೋಡಿ ಚೆನ್ನಾಗಿ. ಈಗ ಸಾಕು, ನಾನು ಒಂದು ಒಗ್ಗರಣೆಯಲ್ಲಿಟ್ಟು ಒಂದು 5 ನಿಮಿಷ ಬಿಟ್ಟಿದ್ದೇನೆ ಅಷ್ಟೇ ಸಾಕು. ಈಗ ಅದು ಬೆಂದಿದೆ, ನಾನು ಗ್ಯಾಸ್ ಆಫ್ ಮಾಡ್ತೇನೆ. ನೋಡಿ, ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ಸಹ ಶೇರ್ ಮಾಡಿ. ಓಕೆ, ಬಾಯ್.